ಶ್ರೀರಂಗಪಟ್ಟಣ ದಸರಾ ಸಂಭ್ರಮ ಹಿನ್ನೆಲೆ ಜಿಲ್ಲಾಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದ ಫಿಟ್ ಇಂಡಿಯಾ ಮ್ಯಾರಥಾನ್ ಸ್ಪರ್ಧೆಯು ಗಮನ ಸೆಳೆಯಿತು. ಶ್ರೀರಂಗಪಟ್ಟಣ ದಸರಾ 2024 ಅಂಗವಾಗಿ ಇಂದು ಬೆಳಗ್ಗೆ ತಾಲೂಕು ಕ್ರೀಡಾಂಗಣದಿಂದ ಫಿಟ್ ಇಂಡಿಯಾ ಮ್ಯಾರಥಾನ್ ಸ್ಪರ್ಧೆಗೆ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಚಾಲನೆ ನೀಡಿ ಶುಭ ಕೋರಿದರು. ಸ್ಪರ್ಧೆಯು ತಾಲೂಕು ಕ್ರೀಡಾಂಗಣದಿಂದ ಹೊರಟು ಗಂಜಾಂ ಮಾರ್ಗವಾಗಿ ಕರಿಘಟ್ಟದವರೆಗೆ ಸುಮಾರು 5 ಕಿಲೋಮೀಟರ್ ವರೆಗೆ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. 29 ವರ್ಷ ಒಳಗಿನ ಯುವಕ ಯುವತಿಯರು ಹಾಗೂ 30 ವರ್ಷ ಮೇಲ್ಪಟ್ಟ ಪುರುಷ ಮತ್ತು ಮಹಿಳೆಯರು ಸೇರಿದಂತೆ ಒಟ್ಟು 150 ಹೆಚ್ಚು ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಮನ ಸೆಳೆದರು. ವಿಜೇತರಿಗೆ ಸ್ಥಳದಲ್ಲೇ ಬಹುಮಾನದ ಚೆಕ್ ಮತ್ತು ಪ್ರಶಸ್ತಿ ಪತ್ರ ವಿತರಿಸಿ ಅಭಿನಂದಿಸಲಾಯಿತು. ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಓಂ ಪ್ರಕಾಶ್, ಕ್ರೀಡಾಕೂಟದ ಆಯೋಜಕ ಡಾಕ್ಟರ್ ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದು ಬಹುಮಾನ ವಿತರಿಸಿದರು. ಇದೀಗ 29 ವರ್ಷದ ಬಲಿಯಾದ ಪಟ್ಟವರಿಗೆ ಚಾಲನೆ ನೀಡುತ್ತೇವೆ. ನಮ್ಮ ದಂಡಾಧಿಕಾರಿಗಳು, ಉಪ ವಿಭಾಗಾಧಿಕಾರಿಗಳು ಹಾಗೂ ಮುಖ್ಯ ಅಧಿಕಾರಿಗಳು ಪುರಸಭೆ ಮತ್ತು ವಂಶ ಪ್ರಕಾಶರವರು. And everybody, happy Dasara, ಇದು ಸಾರಿ ನಮ್ಮ ಈ 4 ದಿನಗಳು ಎಲ್ಲರೂ ಭಾಗವಹಿಸಿ ಮತ್ತೆ ಆಲ್ ದ ಬೆಸ್ಟ್ ಫಾರ್ ಯು ಆಲ್. ಥ್ಯಾಂಕ್ ಯು. ಇವರ ಸಹಯೋಗದಲ್ಲಿ ಇವತ್ತು ತಮಗೆ ತಿಳಿದಿರೋ ಹಾಗೆ ಕ್ರೀಡಾ ದಸರಾವನ್ನು ಚಾಲನೆ ಕೊಡ್ತಾ ಇದ್ವಿ. ಈ ಒಂದು ಚಾಲನೆಗೆ ನಮ್ಮ ಎ ಸಿ ಸಾಹೇಬರು, ಅವರೇ ಕ್ರೀಡಾ ದಸರಾದ ಕಮಿಟಿಯ ಅಧ್ಯಕ್ಷರು ಮತ್ತು ಉಪವಿಭಾಗಗಳು, ಅವರಿಗೆ ಎಲ್ಲರ ಪರವಾಗಿ ಇಲಾಖೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀವಿ. ಒಂದು ಇನ್ಫಾರ್ಮೇಷನ್ ಈಗ ಏನಂತ ಹೇಳಿದ್ರೆ, ಈಗ ಅಲ್ಲಿ ಭಾಗವಹಿಸ್ತಿರೋದು 2 ಕ್ಯಾಟಗರಿ ಮಾಡಿದ್ವಿ. ಬಿಲೋ 29 ಇಯರ್ಸ್. ಶ್ರೀರಂಗಪಟ್ಟಣ ದಸರಾ 2024 ಹಿನ್ನೆಲೆಯಲ್ಲಿ ನಾವು ಈ ದಿನ ಕ್ರೀಡಾ ದಸರಾದ ಪ್ರಯುಕ್ತವಾಗಿ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ರೆಡಿಯಾಗುತ್ತಿದ್ದಾರೆ. ಈ ಸಮಿತಿಯ ಅಧ್ಯಕ್ಷರಾದಂತಹ ನಾನು ಮತ್ತು ನಮ್ಮ ಓಂ ಪ್ರಕಾಶ್ ಸರ್ ಅವರು ಬಹಳ ವ್ಯವಸ್ಥಿತವಾಗಿ, ಅದರಲ್ಲೂ ಕೂಡ ನಮ್ಮ ಇಷ್ಟು ಅಚ್ಚುಕಟ್ಟಾಗಿ